ಪತ್ರಕರ್ತರೆಲ್ಲರವರಿಗೆ ಇನ್ನು ವರದಿಗಾಗಿ ಕಚೇರಿಗೆ ಹೋಗುವ ನಿಮಿತ್ತ ಎರಡೇ ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಸುಮಾರು 16 ವರ್ಷದ ಹಿಂದೆ ಸ್ಥಾಪಿಸಲ್ಪಟ್ಟ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ, ಇದರ ಒಂದು ಬಹುದೊಡ್ಡ ಕನಸಾಗಿತ್ತು. ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಜೊತೆ ನಮ್ಮದು ಒಂದು ಸಹೋದರತ್ವದ ಬಾಂಧವ್ಯವನ್ನು ಬೆಸೆಯಬೇಕೆಂದು, ಅದನ್ನು ಪೂರೈಸಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ಪತ್ರಕರ್ತರ ಅಧ್ಯಕ್ಷರಾಗಿ ಮಾನ್ಯ ಶಿವಾನಂದ ತಗಡೂರವರು ಅಧ್ಯಕ್ಷರಾಗಬೇಕಾಯಿತು. ಅವರ ಒಂದು ಅಭಯಹಸ್ತದಿಂದ, ಅವರ ದೂರದೃಷ್ಟಿತ್ವದಿಂದ ಈ ಒಂದು ವೇದಿಕೆ ಸಜ್ಜಾಗಲು ಕಾರಣವಾಯಿತು. ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿವಂದಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ವೇದಿಕೆಗೆ ಆರಂಭದಿಂದಲೂ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದವರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸಿ ನಾರಾಯಣಗೌಡ ಅವರು. ಕನ್ನಡದ ಕಂಪಣ್ಣ ಮಹಾರಾಷ್ಟ್ರದಾದ್ಯಂತ ಅವರು ಪಸರಿತ ಹೋಗುವಾಗ ಅವರ ಜೊತೆ ಕಳೆದ 3 ದಶಕಗಳಿಂದ ಜೊತೆಗಿದ್ದು ಕನ್ನಡದ ಬಾವುಟವನ್ನು ಎಲ್ಲೆಲ್ಲೋ ಅವರು ಒಯ್ದಿದ್ದಾರೋ, ಮಹಾರಾಷ್ಟ್ರದ ರಾಜ್ಯಭವನದಲ್ಲೂ ಕೂಡ ಅವರ ನಿಕಟ ಸಂಪರ್ಕ ಇದ್ದ ಕಾರಣ, ಆ ದಿನಗಳಿಂದ ಇವತ್ತು ತನಕ ನಮ್ಮ ಈ ಸಂಸ್ಥೆಯನ್ನು ಪೋಷಿಸಿ ಬೆಳೆಸುವ ಒಂದು ನಿಟ್ಟಿನಲ್ಲಿ ಅವರ ಶ್ರಮ ಅಪಾರವಾಗಿದೆ. ಮತ್ತು ಅವರು ನಮ್ಮ ಬೆನ್ನ ಹಿಂದೆ ನಿಂತು ಈ ಸಂಸ್ಥೆಯನ್ನು ಕೂಡ ಬೆಳೆಸುವಲ್ಲಿ ಬಹಳ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದಾರೆ. ಅವರನ್ನು ನಾನು ಇವತ್ತು ನೆನಪಿಸಿ ಅವರಿಗೆ ಅಭಿವಂದಿಸ್ತಾ ಇದ್ದೇನೆ. ಇನ್ನು ಒಂದೇ ವಿಷಯ ಹೇಳುವಂಥದ್ದಿದ್ದರೆ, ಅದು ಬಹುಶಃ ಇವತ್ತು ಕನ್ನಡಿಗ ಪತ್ರಕರ್ತರ ಸಂಘದ ಪರವಾಗಿ 97% ಪತ್ರಕರ್ತರು ಇಲ್ಲಿ ಹಾಜರಿದ್ದಾರೆ. ಬಹುಶಃ ಒಂದಿಬ್ಬರು ರಜೆಯಲ್ಲಿದ್ದಾರೆ, ಕೆಲವರು ಊರಲ್ಲಿದ್ದಾರೆ. ಅನಿವಾರ್ಯವಾಗಿ ಇಂದು ಒಂದೇ ವಾರದ ಅವಧಿಯ ಒಳಗೆ ಈ ಕಾರ್ಯಕ್ರಮ ಮಾಡಿದರೂ ಕೂಡ ನಮ್ಮ ಶಕ್ತಿಯನ್ನು ಈ ವೇದಿಕೆಯ ಒಳಗೆ ಬಂದು ಪತ್ರಕರ್ತರು ತೋರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.